बर्तडे पार्टी कुडिद अमलिनल्ली तन्न प्राणवन्ने कळकोंडिदाने सेल्फी हुच्चिगोस्कर इल्ल व्यक्ति बेंगळूरिन सुंकद कट्टेगे टेक्की मृतपट्टिदाने फोटोदल्ली तावु गमनिस्ता इद्दीरा चिक्कबळ्ळापुर तालूकिन जक्कलमडुगु जलाशयदल्ली मुळुगि सावन्नप्पिदाने प्रतिष्ठित ऐटि कंपनियल्ली उद्योगियागिद्द रोहित ಮೃತಪಟ್ಟಿದ್ದಾನೆ ಐವರು ಸ್ನೇಹಿತರೊಂದಿಗೆ ಬರ್ತ್ಡೇ ಪಾರ್ಟಿಯನ್ನು ಈ ರೋಹಿತ್ ಅಂತಕ್ಕಂತ ವ್ಯಕ್ತಿ ಮಾಡಿಕೊಂಡಿದ್ದ ಕುಡಿದ ಅಮಲಿನಲ್ಲಿ ಜಲಾಶಯದಲ್ಲಿ ಇಳಿದು ಹುಚ್ಚಾಟವನ್ನು ಮಾಡಿದ್ದ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಿ ಕೊನೆಗೆ ಇತ ಸಾವನ್ನಪ್ಪಿದ್ದಾನೆ ರೋಹಿತ್ ಅನ್ನುವಂತಹ ವ್ಯಕ್ತಿ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ಚೆನ್ನಾಗಿ ಕುಡಿದಿದ್ದಾನೆ ಕುಡಿದಂತಹ ಸಂದರ್ಭದಲ್ಲಿ ಜಕ್ಕಲಮಡುಗು ಜಲಾಶಯದಲ್ಲಿ ಅದರ ಹಿನ್ನೀರಿನಲ್ಲಿ ಇತ ಸೆಲ್ಫಿ ತಗೊಳ್ಳೋದಕ್ಕೆ ನೀರಿನಲ್ಲಿ ಹುಚ್ಚಾಟ ಆಡಿದ್ದಾನೆ ಮೋಸ್ಟ್ಲಿ ಸ್ವಿಮ್ಮಿಂಗ್ ಬರ್ತಿರಲಿಲ್ಲ ಅಂತ ಅನ್ಸುತ್ತೆ ಅದರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ತನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ ಮುದ್ದುಕೃಷ್ಣ ಯಾವಾಗ ನಡೆದಿರತಕ್ಕಂತ ಘಟನೆ ಏನಿದೆ ಅಪ್ಡೇಟ್ಸ್ ಏನು ಮೃತಪಟ್ಟಿರುವಂತಹ ವ್ಯಕ್ತಿ ಏನಿದೆ ರೋಹಿತ್ ಅಂತ ಈತನ ವಯಸ್ಸು 24 ವರ್ಷ ಈತ ಬೆಂಗಳೂರಿನ ಸುಂಕದಕಟ್ಟೆ ನಿವಾಸಿ ಈತ ಆಕ್ಸೆಂಚರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಈತ ಮತ್ತೆ ಈತನ ಜೊತೆ 5 ಜನ ಸ್ನೇಹಿತರು ಸೇರಿ ನಿನ್ನೆ ಅಂದ್ರೆ ನಿನ್ನೆ ಮಧ್ಯಾಹ್ನ ಸರಿಸುಮಾರಿಗೆ ಬೆಂಗಳೂರನ್ನ ಬಿಟ್ಟು ನಿನ್ನೆ ಸಂಜೆ ಬೆಳಿಗ್ಗೆ ಚಿಕ್ಕಬಳ್ಳಾಪುರದ ಕಡೆಗೆ ಬಂದಿದ್ದಾರೆ ಮೊದಲು ಇವರು ಶ್ರೀನಿವಾಸ ಸಾಗರ ಜಲಾಶಯವನ್ನ ನೋಡ್ಕೊಂಡು ಅಲ್ಲಿದ್ದಂತ ದೇವಸ್ಥಾನಕ್ಕೂ ಕೂಡ ವಿಸಿಟ್ ಮಾಡಿದ್ದಾರೆ ತದನಂತರ ಅಲ್ಲಿಂದ ಅದೇ ಮಾರ್ಗದಲ್ಲಿ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ಜಕ್ಕಲಮಡುಗು ಜಲಾಶಯ ಇರುವಂತದ್ದು ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಹಾಗಾಗಿ ಹೋಗುವಂತಹ ಸಂದರ್ಭದಲ್ಲಿ ಆ ಜಕ್ಕಲಮಡುಗು ಜಲಾಶಯ ಏನಿದೆ ಅದು ಸಂಪೂರ್ಣವಾಗಿ ತುಂಬಿ ಭರ್ತಿಯಾಗಿದೆ ಹಾಗಾಗಿ ರಸ್ತೆಯ ಮೇಲೆ ಕೂಡ ಒಂದು ಸೇತುವೆ ಮೇಲೆ ಸಂಪೂರ್ಣವಾಗಿ ನೀರು ನಿಂತಿದೆ ಹಾಗಾಗಿ ನೀರನ್ನ ಕಂಡಂತಹ ಈ ಯುವಕರೇನಿದ್ದಾರೆ ಯುವಕರು ಕೂಡ ನೀರಲ್ಲಿ ಆಟ ಆಡುವಂತಹ ಕೆಲಸಕ್ಕೆ ಇಳಿದಿದ್ದಾರೆ ಆ ನೀರಿನ ಆಳವನ್ನ ಹರಿಯದಂತ ಯುವಕರೇನಿದ್ದಾರೆ ಮೊದಲು ಆ ಸೇತುವೆ ಮೇಲೆ ಆಟ ಆಡುವಂತಹ ಸಂದರ್ಭದಲ್ಲಿ ಈ ರೋಹಿತ್ ಏನಿದ್ದಾರೆ ರೋಹಿತ್ ಫೋಟೋವನ್ನ ತೆಗೆದುಕೊಳ್ಬೇಕು ಸೆಲ್ಫಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ತುಸು ದೂರದಲ್ಲೇ ಇದ್ದಂತ ಒಂದು ಹೊಂಗೆ ಮರದ ಕಡೆಗೆ ಹೋಗಿರುವಂತದ್ದು ಆ ಹೊಂಗೆ ಮರದ ಮೇಲೆ ನಿಂತ್ಕೊಂಡು ನೀರಿನ ಮೇಲೆ ಅಲ್ಲಿ ಫೋಟೋವನ್ನ ತೆಗೆದುಕೊಂತ ಕೆಲಸವನ್ನ ಮಾಡಿದ್ದಾನೆ ಆದ್ರೆ ವಾಪಸ್ಸು ಬರುವಂತ ಸಂದರ್ಭದಲ್ಲಿ ನೀರಿನ ಆಳವನ್ನ ಹರಿಯದಂತ ಈ ರೋಹಿತ್ ಏನಿದ್ದಾನೆ ಆ ನೀರಿನಲ್ಲೇ ಮುಳುಗಿ ಹೋಗಿರುವಂತದ್ದು ತನ್ನ ಸ್ನೇಹಿತರ ಕಣ್ಣೆದುರೆ ಮುಳುಗಿ ಹೋಗಿದ್ರು ಕೂಡ ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ತದನಂತರ ಈ ಒಂದು ಮಾಹಿತಿಯನ್ನ ಅವರ ಸ್ನೇಹಿತರೆ ಅವರ ಪೋಷಕರಿಗೆ ತಿಳಿಸ್ತಾರೆ ಮತ್ತೆ ಅಲ್ಲಿ ಬಂದಂತ ಸ್ಥಳೀಯರು ಎಲ್ಲರೂ ಕೂಡ ನಂದಿಗಿರಿಧಾಮ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನಿನ್ನೆ ಸಂಜೆ 5:30 ಸುಮಾರಿಗೆ ತಿಳಿಸಿದ್ರು ಆದ್ರೆ ನಿನ್ನೆ ಕತ್ತಲಾದಂತಹ ಹಿನ್ನೆಲೆಯಲ್ಲಿ ರಾತ್ರಿ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಹೋಗಿ ಮೃತದೇಹವನ್ನ ಪತ್ತೆ ಮಾಡಲು ಪ್ರಯತ್ನ ಮಾಡಿದ್ರು ಆದ್ರೆ ಮೃತದೇಹ ಸಿಕ್ಕಿರಲಿಲ್ಲ ಈಗ ಸತ್ಯ ಬೆಳಗ್ಗೆ ಹೋಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರಿದಂತೆ ಸ್ಥಳೀಯರು ಎಲ್ಲರೂ ಕೂಡ ಪ್ರಯತ್ನ ಪಟ್ಟು ಈಗ ಮೃತದೇಹವನ್ನ ಹೊರತೆಗೆಯುವಂತಹ ಕೆಲಸವನ್ನ ಮಾಡಿದರೆ ಈಗಾಗಲೇ ಕೂಡ ಮೃತನ ಪೋಷಕರು ಕೂಡ ಬೆಂಗಳೂರಿಂದ ಆಗಮಿಸಿದರೆ ಮೃತನನ್ನ ಕಂಡು ಎಲ್ಲರೂ ಕೂಡ ಒಂದು ರೀತಿ ದುಃಖ ತಪ್ತರಾಗಿದ್ದಾರೆ ಈಗಾಗಲೇ ಕೂಡ ಮೃತದೇಹವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಶವಾಗಾರಕ್ಕೆ ರವಾನಿಸಿ ಈಗ ಮರಣೋತ್ತರ ಪರೀಕ್ಷೆಗೆ ಕ್ರಮ ಕೈಗೊಳ್ತಾರೆ ಮತ್ತೊಂದೆಡೆ ಕೂಡ ಈಗಾಗಲೇ ಕೂಡ ಈತನ ಜೊತೆಯಲ್ಲಿ ಬಂದಿದ್ದಂತಹ ಸ್ನೇಹಿತರ ಎಲ್ಲರ ಮೊಬೈಲ್ಗಳನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡು ಯಾಕೆ ಹೀಗಾಯ್ತು ಹೇಗಾಯ್ತು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವರ ಕಡೆಯಿಂದ ಕೂಡ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಇಲ್ಲಿ ಪೊಲೀಸರು ಮಾಡ್ತಾ ಇರುವಂತದ್ದು ಮತ್ತೊಂದೆಡೆ ಈಗ ಪೋಷಕರು ಹೇಳ್ತಾ ಇರೋದು ಈ ರೀತಿ ಬರ್ತ್ಡೇ ಪಾರ್ಟಿಯ ನೆಪದಲ್ಲಿ ಯುವಕರು ಈ ರೀತಿ ಬಂದು ಮೋಜು ಮಸ್ತಿ ಮಾಡುವಂತಹ ಸಂದರ್ಭ ಈ ರೀತಿ ಪ್ರಾಣ ಹಾನಿಯಾಗುವಂತದ್ದು ಬೇರೆ ಯುವಕರು ಕೂಡ ಯಾರು ಕೂಡ ಈ ರೀತಿಯ ಪ್ರಯತ್ನಗಳನ್ನ ಮಾಡಬೇಡಿ ಅಂತಕ್ಕಂಥ ಮನವಿಯನ್ನು ಇವತ್ತು ಮೃತನ ಪೋಷಕರು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಮಧುಕೃಷ್ಣ ಸೊ ನೋಡಿ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗಬೇಕಾಗಿತ್ತಾ ಒಂದು ಪ್ರಶ್ನೆ ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋರು ನೀವ್ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಕುಡಿದ ಮೇಲೆ ಕುಡಿದ ಮತ್ತಿನಲ್ಲಿ ಈ ತರದ ಹುಚ್ಚಾಟಗಳನ್ನ ಮಾಡದೇನೆ ಸ್ವಲ್ಪ ಸೇಫ್ ಆಗಿ ಬಂದು ಮನೆ ಸೇರ್ಕೊಂಡ್ರೆ ಒಳ್ಳೆಯದು ಕೆಲವರು ಕುಡಿದು ಗಾಡಿ ಓಡಿಸಿ ಎಲ್ಲೋ ಗುದ್ದಿ ಸಾಯ್ತಾರೆ ಇನ್ನು ಕೆಲವರು ನೀರಿಗೆ ಬಿದ್ದು ಸಾಯ್ತಾರೆ ಆ ಪ್ರಮಾಣದಲ್ಲಿ ಕುಡಿದು ಪ್ರಾಣನೇ ಕಳ್ಕೋಬೇಕು ಅನ್ನೋದೇ ಆದರೆ ಅದು ಅವರವರ ವಿವೇಚನೆಗೆ ಬಿಟ್ಟು ವಿಚಾರ ನೋಡಿ ಅವ್ರ ಪೇರೆಂಟ್ಸ್ ಏನು ಹೇಳಿದ್ದಾರೆ ನೋಡಿ ದಯವಿಟ್ಟು ನನ್ನ ಮಗನ ಥರ ಇನ್ಯಾರು ಮಾಡ್ಕೊಳ್ಬೇಡ್ರಪ್ಪ ಈ ಫ್ರೆಂಡ್ಸು ಅನ್ನೋ ಹುಚ್ಚಲ್ಲಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಪಾರ್ಟಿ ಮಾಡೋದು ಕುಡಿಯೋದು ದಯವಿಟ್ಟು ಯಾರೂ ಮಾಡ್ಕೊಳಕ್ಕೆ ಹೋಗ್ಬೇಕು ಯಾಕೆಂದರೆ ನಿಮ್ಮನ್ನೇ ನಂಬಿದಂತಹ ಕುಟುಂಬ ಅಲ್ಲಿ ಕಾಯ್ತಾ ಇರ್ತಾರೆ ಅವ್ರಿಗೆ ಗೊತ್ತೇ ಇರಲ್ಲ ನನ್ನ ಮಗ ಕುಡಿದಿದ್ದಾನೆ ಅಂತಂದ್ರೆ ಪಾಪ ನಂಬೋದೇ ಇಲ್ಲ ಅವ್ರು ನಂಬೋದೇ ಇಲ್ಲ ಏ ನನ್ನ ಮಗನ ಕುಡಿಯೋ ಅಭ್ಯಾಸ ಎಲ್ಲ ಇಲ್ಲಪ್ಪ ಅಂತಾರೆ ಆ ರೇಂಜಿಗೆ ಮೇಂಟೈನ್ ಮಾಡಿರ್ತಾರೆ ಇವರೆಲ್ಲ ಹಾಗಾಗಿನೇ ಇವೆಲ್ಲ ಗೊತ್ತಾಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ